மாத்திரர்களா நமஸ்காரா என்று நமஸ்காரா கட்டிலு மாத்திரல ஆறாமா மனசாண்டா నీకు లావలి మారే వనసు ఆది గట్టి చెప్పున టైపు నీకు లెంకలేగోస్కర ముల్ కాతు కుల్దారు ఉందు ముల్పద పవర్ సురుకు యాన ముల్ప బర్రే ఇంకొంచి అవకాశ తిక్కినేకు కటీల్ దప్పెగ యాన ముల్పడదు కుడోర యాన నమన వంతదు అరే గ్యాన్ మస్తు 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 థ్యాంక్స్ మన పేర్న అప్పెగ కటీల్ దప్పెగ నెటే బతుదే ఇంకు పాతెర్రే ఉంచి అవకాశం ఉంచి వేదిక తిక్కినేకు తుళుట పాతెరుడా కన్నడ పాతెరుడా తుళుటా ಅಂತ ಬಂಕೋರ್ ಪಾರ ಅಂದೆಂಕ್ ಆಂಕರಿಂಗ್ ಮತ್ತೆ ಕನ್ನಡ ಅನ್ಕೊಂಡ ಇಂಚ ಪಕ್ಕಡೆ ಪಕ್ಕಡೆ ಕುಸಾಲ್ ಪಾತಿರ್ನಂಡೆ ಅಂತ ಉಲ್ಟು ಪಾತಿರ್ವೆ ಬಟ್ ವೇದಿಕೆ ಉಪ್ಪು ನಂಚಿತ್ತಿನ ಮಾತ ಗಣ್ಯರೆಗ್ ನಮಸ್ಕಾರ ಪನೊಂದು ಅಸ್ರನೇರೆಗ್ಲ ನಮಸ್ಕಾರ ಪನೊಂದು ಮುಲ್ಪ ಸೇರ್ದಿನ ಮಾತೆ ವಿದ್ಯಾರ್ಥಿ ನಕ್ಲೆಗ್ಲ ಸುರೂಕ್ ಎಂಕಲ್ನ ಟೀಚರ್ ನಕ್ಲೆಗ್ ನಮಸ್ಕಾರ ಪಂಡದು ಅಕಲ್ ರೆಸ್ಪೆಕ್ಟ್ಫುಲ್ ನಮಸ್ಕಾರ ಪಂಡದು ಎಂಕಲ್ ಪಾತೆರ್ ಸ್ಟಾರ್ಟ್ ಮನ್ಪಗ ಎಂಕ್ ಮಸ್ತ್ ಖುಷಿ ಆಯ್ನಿ ಫಸ್ಟ್ ಆರ್ ಬತ್ತದು ಈ ಎಂಕಲ್ಲ ಊರ್ದಾಳ್ ಮಾರೈತಿ ಅಂತ ಪಂಡರ ತಂಗ್ ಮಸ್ತ್ ಖುಷಿ ಅನ್ನಾರ ನಾ ಪುದರ್ ಎಂಕ್ ಗೊತ್ತಿದ್ದು ದಾದ ಅಂದು ಏರ್ ಪಂಡಿನ ಕವಿತೆ ಆರ್ ಸುರು ಕೊಂಚ ಕವಿತೆ ಪಂಡರ ಧೀರದೆ ಬಲೆ ಹಿರೇಗೋಸ್ಕರ ಎನ್ನ ಕಂಡಿಡ್ದು ಒಂಚೂರು ಥ್ಯಾಂಕ್ ಯು ವೈಷ್ಣವಿ ನಿಕ್ಲ್ ಮತ್ತೆ ಎನ್ನಡ್ದು ಶೋ ಕ್ಯಾಂಕರಿಂಗ್ ಬಂತ ಅಂದುಲ್ಲಾರ ನಾನು ಸೀಟ್ ಹೆಂಗ್ ಕೊಂತೆ ಬಂಗೋಂಡ ಅಂದ್ ನಿಕ್ಲಿಂಗ್ ಮತ್ತೆ ಏತ್ ಶೋಕು ಆರ್ ಪಾತಿರೊಂದಿತ್ತಾರ ಆರ್ ಇಂಟ್ರೊಡ್ಯೂಸ್ ಮಂತಿನಾರ್ ಮ್ಯಾಮ್ ಎನ್ನ ಪುದರ್ ಅನುಷಾ ಅನುಪನ್ಪುನ ಪವರ್ ಅಂಚೊಂಡತೆ ಅನುಪನ್ಪುನ ಪುದರ್ಡೆ ಒಂಜಿ ಆಂಕರಿಂಗ್ ಪವರ್ ಉಂಡ ಅಂದ್ ಆರ್ ಏತ್ ಶೋಕ್ ಪಾತಿರಿ ಯಾನ ಅಬ್ಸರ್ವ್ ಮಂತೊಂದಿತ್ತೆ ಆರ್ ಒರಕ್ಲಾರ್ ಒಂಜಿ ಪೇಪರ್ ಸ್ಕ್ರಿಪ್ಟ್ ಒಯ್ನ್ಲ ತೂತಿಜರ್ ಆರ್ ನ ಈತೆಲ್ಯ ಬ್ರೈಂಡ್ ಮಾತ ವಿಷಯ ಸೇರ್ಪಾದ ಎತ್ ಪಾತಿರೆ ಪಾತಿರಿಯರ್ ರಿಯಲಿ ಗ್ರೇಟ್ ಥ್ಯಾಂಕ್ ಯು ಎಂಕ್ ಗಿಫ್ಟ್ ಕಂತು ಕೊಡ್ತೀನ ಮಾತಿರಗ್ಲ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಪುಂಡು ನೆನಪಾಪುಂಡು ಎನ್ನ ಶಾಲೆದ ದಿನ ದಾಯಪುಂಡ ಯಾನು ಅಲ್ಪ ಕುಲ್ಲದ ಕಾರ್ಡ್ ಎನ್ನೊಂದಿತ್ತ ಯಾನ್ ಎಲ್ಲಿ ಒಪ್ಪನಾಗ ಬಸ್ಡ್ ಬರೋಂದಿತ್ತ ಕಟೀಲಿಗೆ ಅತ್ ಇತ್ತೆಲ್ಲ ಬರ್ಪೆ ಯಾನ್ ಪ್ರತಿ ವರ್ಷಲ ಯಾನ್ ಕುಡ್ಲ ಗೇಪ ಮಾತ ಬರ್ಪೆ ಕಟೀಲು ಪೊಳಲಿ ಗುರುಪುರ ಸತ್ಯದೇವತೆ ಮಾರಿಗುಡಿ ನೆಕ್ಕು ಪೋಂದೆ ಯಾನು ಬ್ಯಾಂಗ್ಳೂರ್ ವಾಪಸ್ ಪೋಪುನೇ ಇಜ್ಜಿ ಸೊ ದುಂಬು ಮಾತ ಎಲ್ಲಿ ಒಪ್ಪನಾಗ ಎಂಕ್ಲೇನು ಬಸ್ಡಲ್ಲೇ ತೊಂಬ ಬರೋಂದಿತ್ತೇರು ಕಟೀಲ್ದ ದರ್ಶನ ಅದು ಒಣ ಸಾಯಿ ಬಕ್ಕ ಒಂಜಿ ಮುಲ್ಪ ಸೋಡಕ್ ದೆತ್ತು ಕೊರೊಂದಿತ್ತೇರು ಕೋಲ್ಡ್ ದಾಲ ದೆತ್ತು ಕೊರೊಂದಿತ್ತೇರು ಒಂಜಿ ಪೋಡಿ ದೆತ್ತು ಕೊರೊಂದಿತ್ತೇರು ಎಂ ಕಿನಿಕ್ಲ ನೆನಪುಂಡು ಅಲ್ಪ ಒಂಜಿ ಆಂಟಿಕುಲ್ ಹೊಂದಿತ್ತೇರು ಆರ್ ಪೂಮಾರ್ ಹೊಂದಿತ್ತೇರು ಅಮ್ಮ ಅರಡ ಪೂಲ ಮಲ್ಲಿಗೆಲ್ಲ ಗುಲಾಬಿ ದೆತ್ತದು ಕಟೀಲ್ದ ಅಪ್ಪೇಡ ನಟ್ಟದು ಏನನ್ನು ಬ್ಯಾಂಗ್ಳೂರ್ಡ ಕಡಪುಡಿಯರು ಯಾನ್ ಮಸ್ತ್ ವೇದಿಕೆ ಪಾತಿರ್ದೆ ಮಸ್ತ್ ಸ್ಟೇಜ್ಗೆ ಪೋತೆ ಮಸ್ತ್ ಬಿರುದು ಅವಾರ್ಡ್ಸ್ ಮಾತ ಬೈದುಂಡು ಆಂಡ ನಮನ್ ತಾಂಕ್ ದಿನ ಅಪ್ಪೇನೆ ತನ್ನ ಊರಿಗೆ ಲೆಪ್ಪಿರತ್ತೆ ಎನ್ನ ಪ್ರಕಾರ ಇನಿ ಎನ್ನ ಬೆಸ್ಟ್ ಅವಾರ್ಡ್ ಆವೆ ಯಾನ್ ಕಟೀಲ್ಗೆ ಬತ್ತೈತೆ ಯಾನು ವರ್ಷದ ದಾದಾಯ್ ಜಾಣಲ್ಲ ಒಂಜಿ ರಡ್ಡು ಮೂಜಿ ಸಲಿ ಬರ್ಪೆ ಬರ್ಪೆ ಅನ್ ಕೈ ಮುಗಿವೆ ವನಸ್ ಮಂತ್ ಪೋಪೆ ಅಲ್ಪಲ ದೇವಸ್ಥಾನ ಡಾಕ್ಟರ್ ಪನೊಂದಿತ್ತೀರ್ ಮೇಡಮ್ ಇರ್ ಮುರಾಣಿ ಬತ್ತಿತ್ತಾರಿ ದಾದನ ಸ್ತೋತ್ರ ಪನೊಂದಿತ್ತಾರಂದು ಯಾನ್ ಪೋಯಿನ ಸತಿ ಬತ್ತಿನ ಪಗಲ ಅನ್ ಲಲಿತಾ ಸಹಸ್ರನಾಮ ಓದದು ಪೋಯೆ ಏರಿಗ್ಲ ಗೊತ್ತಾತ ಜನ್ಮಾಸ್ಪಾಳು ಬತ್ತದ್ ಪೋಯೆ ಅಂಡ ಇಲ್ಲಿ ಅವೇ ಕ್ಷೇತ್ರದ ಯಾನ್ ಅತಿಥಿ ಅದು ಬೈದೈತೆ ಒಂದು ನಿಜವಾದ ಯಾನ್ ಪಡೆಯೊಂದಿನ ಭಾಗ್ಯ ಇನೀಕು ಯಾನ್ ದಾದನ ಒಂಜಿ ಒಂತ್ಯಾಂಡಲ ಸಾಧನೆ ಮಂದೆ ಒಂತ್ಯಾಂಡಲ ಬೇಲೆ ಮಂದೆ ಪನ್ಪುನ ಫೀಲ್ ಎಂಕಿನಿ ಬೈದಂಡು ಐಕ್ ಯಾನ್ ಕಟೀಲ್ದ ಆತ ಸಂಸ್ಥೆ ದಕ್ಲೆಗ್ಲ ಅಸ್ರಣ್ಣರ್ ಮಾತೇರ್ಗ್ಲ ಥ್ಯಾಂಕ್ ಯು ಆ್ಯಂಡ್ ಎಂಕ್ ಕೋಆರ್ಡಿನೇಟ್ ಮಂತದು ಇಡೆಲೆತ್ತಿನ ನಮ್ಮ ವಿಕ್ಕಿಗೆ ಮಸ್ತ್ ಮಸ್ತ್ ಥ್ಯಾಂಕ್ ಯು ವಿಕ್ಕಿ ಮಸ್ತ್ ಥ್ಯಾಂಕ್ ಯು ನಾಪಣ ಎಂಕ್ಲೆಗ್ ಅಲ್ಪ ಎಂಕ್ಲೆಗ್ ಪಂಡೇರಿಂಚ ಕಟೀಲ್ಡ್ ಒಂಜಿ ಶೋ ಉಂಡು ಪನ್ನಾಗ ಪೋಯ್ ಸರ್ ಪೋಯ್ ದಾದದ ಡೇಟ್ ಇತ್ತನಲ್ಲ ಮಲ್ಲ ಸರ್ ಪೋಯ್ ಪೋಯ್ ಪಂಡದು ಕೋಡೆ ಮುರುಡೇಶ್ವರದ ಒಂಜಿ ಶೋ ಮುಗಿತದು ಮೂಜಿ ಗಂಟೆ ಬತ್ತದೆ ಅಂತ ಚೆಪ್ಪನಾಗ ಎನ್ನೊಂದಿದೆ ಅಯ್ಯೋ ಕಾಂಡ ಎಂಕ್ ಜ್ವರ ಬೈಜಂಡ ಯಾವ ಮಾರೆ ಅಂದ ಈ ಒಂಜಿ ಸುಸ್ತಿರ್ಲ ನಿದ್ರೆ ಜನಲ್ಲ ಇಡೆ ಬತ್ತಿ ಬೊಕ್ಕ ಎಂಕ್ಲೆಗ್ ಅಪ್ಪೆನೊಂಜಿ ತೀರ್ಥ ಪ್ರಸಾದ ತಿನ್ನಾಗೊಂಡತೆ ನಿಗ್ಲೆ ಗೊತ್ತಾವಂದೆ ನನ್ನ ವಾಯ್ಸ್ ಒಂಚೂರು ಗರ ಗರ ಆತನತ್ತ ಹೆಂಗೆ ಒಂಚೂರು ಹುಷಾರಿಜ್ಜಿ ಆಂಡಲ್ ಎನರ್ಜಿ ಬೈದಿನೇ ಕಟೀಲ್ ದಪ್ಪೆನ ಒಂಜಿ ಪ್ರಸಾದ ಹಡ್ದು ಆ ತೀರ್ಥ ಸೇವನೆ ಹಿಡ್ದೆ ಎಂಕ್ಲೆಗ ಒಂಜಿ ಪ್ರಸಾದ ಒಂಜಿ ಎನರ್ಜಿ ಬತ್ತೀನಿ ಎಂಕುಲು ಈ ಶಾಲೆನ ಯಾನ್ ತೂತೆ ಯಾನ್ ದುಂಬು ಬಂದಾಗ ಮುಲ್ಪೊಂಜಿ ಮಿತ್ತು ಶಾಲೆ ಉಂಡಂದು ಹೆಂಗೆ ಗೊತ್ತಿತ್ತು ಆಂಡ ಈತು ಪೊರ್ಲುಡು ಶಾಲೆದ ಜೋಕುಲು ಒಂಜಿ ಜವಾಬ್ದಾರಿ ಇದ್ದೈತೊಂದು ಈತು ಪೊರ್ಲುದ ಅಲಂಕಾರ ಮನ್ಪೇರಂದು ಹೆಂಗೆ ಗೊತ್ತಿತ್ತೀಜಿ ಯಾರು ಪನೊಂದಿತ್ತೇರು ಎಂಟೈರ್ ಒಂಜಿ ಅಲಂಕಾರ ಡೆಕೋರೇಷನ್ ಪ್ರತಿ ಒಂಜಿಲ ಶಾಲೆದ ಜೋಕುಲೇ ಮಂದಿನಿ ಪಂಡದು ವಾ ಈವೆಂಟ್ ಮ್ಯಾನೇಜ್ಮೆಂಟ್ಲ ಈತು ರಿಯಲ್ ಅದು ಮನ್ಪರೆ ಚಾನ್ಸ್ ಹೆಜ್ಜಿ ನಿಗ್ಲೆ ಗೊತ್ತುಂಡು ಟಿ ವಿ ತೂ ಒಂದು ಪರ ಎಂಕುಲು ಏತಿತ್ತು ಮಲ್ಲ ಮಲ್ಲ ಅವಾರ್ಡ್ಸ್ ಮಂತೊಂದಪ್ಪ
ಅಲ್ಪ ಲೈಟ್ ಉಪ್ಪುಂಡು ಆಂಡ ಆ ಬೊಲ್ಪುಡು ಜೀವ ಉಪ್ಪುಜಿ ಮುಲ್ಪ ಮಾತೆಟ್ಲ ಒಂಜಿ ಜೀವ ಉಂಡು ದಾಯಪ್ಪ ಆತೊಂಜಿ ಮುಗ್ಧತೆಡು ಇನ್ನೋಸೆನ್ಸ್ಡು ಬಹಳ ಸ್ವಚ್ಛ ನಿರ್ಮಲ ಮನಸ್ಸಿಡು ನಿಕ್ಕುಲ್ ಮಾತ ಒಂದು ಡೆಕೋರೇಷನ್ ಬಂದಾರು ಮಸ್ತ್ ಖುಷಿ ಅಂಡು ಈ ಜೋಕ್ಲೇನ ಒಂಜಿ ಎಜುಕೇಷನ್ ದ ಪರವಾದ ಪನ್ನೋಡಾಂಡ ಕಲ್ಪುಲೆ ಕಲ್ಪುನ ದಿನ ವಾಪಸ್ ಬರ್ಪೂಜಿ ನಿಕ್ಲೆಗ ಅವು ಮೇರೆತ್ತೆ ಮಲ್ಲ ಆ್ಯಂಕರ್ ಅದು ಪನ್ಪೇರ್ ಮಾರೆ ಕಲ್ಪರಿ ಇತ್ತು ಭಂಗ ಉಂಡು ಅಂದ ಆಪುಂಡು ಬಟ್ ಸತ್ಯ ಬಂದ ಒಂದು ಗೋಲ್ಡನ್ ಡೇಸ್ ಆವೆ ನಿಕ್ಕುಲ್ ಯೂನಿಫಾರ್ಮ್ ಪಾಡ್ದು ವಾ ರೇಸ್ ಇಲ್ಲ ಇಜ್ಜಾರು ನೆಟ್ಟೆಡ್ದು ಕಲ್ತದ್ದು ನಿಕ್ಕುಲ್ ಪಿದಾಯ್ ಪೋನಾಗ ಮಲ್ಲ ಒಂಜಿ ರೇಸ್ ಉಂಡು ಅಲ್ಪ ಆಯ್ಡ್ದು ಮಿತ್ತು ಬರೋಡು ಹಿಂಬೆಡ್ದು ಮಿತ್ತು ಬರೋಡು ಮೂಲ್ ಕಾಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಕೊಡ್ನಾಂಡು ಅವೆಲ್ಲ ಕಲ್ಪಾರೆ ಅವೆಲ್ಲ ಸಾಧಿ ತೋಚ್ಪಾರೆ ಅದ್ಭುತವಾಗಿನ ಟೀಚರ್ಸ್ ನಕುಲುಲ್ಲೇರು ಐ ಥಿಂಕ್ ಫಸ್ಟ್ ಸುರೂತ ಚಪ್ಪಾಳೆ ಅಂಕುಲ್ ಟೀಚರ್ಸ್ ನಕ್ಲಿಗೆ ಕೊರಡಪ್ಪ ಬರಡು ಚಪ್ ಎಷ್ಟು ಜನ ವೈದ್ಯರ್ ಮುಲ್ಪ ಟೀಚರ್ಸ್ ನಕುಲ್ ಮಾತ ಸ್ಟ್ರಿಕ್ಟ್ ಉಲ್ಲೇರ ಟೀಚರ್ಸ್ ಇಜ್ ಪಾಪನ ಪಾಪನ ಸ್ಟ್ರಿಕ್ಟ್ ಉಲ್ಲೇರ ಓಕೆ ಸ್ಟ್ರಿಕ್ಟ್ ಬಂದ್ಬನ ಕ್ಲೇಜ್ ಜನ ಉಲ್ಲೇರ ಕೈ ರೆಪ್ಲೆ ಮನಿ ಪೋರ್ಚಿ ಸೌಂಡ್ ಮನ್ ಪೋರ್ಚಿ ಪಾಪ ಎಂಕಲ್ನ ಟೀಚರ್ಸ್ ಬಂದ್ಬನ ಕ್ಲೇಜ್ ಜನ ಉಲ್ಲೇರ್ ಇತ್ತೆ ನಿಕುಲ್ ಮಾತ ಟೀಚರ್ಸ್ ನಕುಲ್ ಪಿರ ತಿರ್ಗು ತೂಪರನ್ ಆ ವಿ ಎಲ್ ಎಲ್ ಪೇರ್ನೆ ನನ್ನ ಕ್ಲಾಸದ್ ಹೌದೇನಾ ನಾನ್ ಸ್ಟ್ರಿಕ್ಟ್ ಅಂತ ಕೇಳಿ ಮೇರೆ ತೂಲೆ ಬೋಡಣ್ಣ ಅಂದ ಇಂಚಿನ ಒಂಜಿ ಬ್ಯೂಟಿಫುಲ್ ಗುರು ನಕುಲು ಪುನಗ ನಮಕ್ ಒಂಜಿ ಗುರಿ ತಲುಪರೆ ಏಪಲ ಗುರು ಬೋಡು ಒಂದು ಜೀವನದ ಗುರಿಯನ್ನ ತಲುಪೋದಕ್ಕೆ ಯಾವಾಗ್ಲೂ ಗುರು ಇದ್ದಾಗ ಮಾತ್ರ ಆ ಗುರಿ ಕಡೆಗೆ ನಾವು ಕರೆಕ್ಟ್ ಆದ ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಎನ್ನ ಲೈಫ್ ಇಲ್ಲ ಎಂಕು ಎನ್ನ ಕನ್ನಡ ಟೀಚರ್ ಇನ್ನು ಯಾನ ಆ್ಯಂಕರ್ ಆಯರೆ ಕಾರಣನೇ ಎನ್ನ ಟೀಚರ್ ಎಂಕ ಕನ್ನಡ ಕಲ್ಪಾಯಿನ ಟೀಚರ್ ಗೀತಾ ಮಿಸ್ ಪಂಡದ ಆರೆ ನಿಕುಲ್ ತೂದು ಪಾರು ಆರೆಂಕಲ್ಲ ಶೋಗ್ ಮಾತ ಬೈದೇರೆ ನ ಟೀಚರ್ ಬೈದೇರು ಅಂಚ ನಿಕುಲ್ಲ ಒಂಜಿ ಜೀವನ ಹಿಡ್ದಾಲ ಸಾಧನೆ ಮನ್ಪಡು ನಿಕ್ಲೆಗ್ ಸಾಧನೆಗ್ ಪೋಯರೆಗೋಸ್ಕರ ಸಾಧನೆ ಮನ್ಪರೆಗೋಸ್ಕರ ಕಲ್ಪಾಯಿನ ಈ ಟೀಚರ್ ನಕ್ಲೇನು ನಿಕುಲ್ ಕೈ ಪತ್ತದ ಆ ವೇದಿಕೆ ಇಡ್ಲೆಪ್ಪಡು ಅಂಚಿನ ಹೈಟ್ಗೆ ನಿಕುಲ್ ಮಾತಿರ್ಲ ಬೆಳೆಯೋಡ್ ಪಂಡಿದೆ ಅನ್ನು ಆಲ್ ದ ವೆರಿ ಬೆಸ್ಟ್ ಪನ್ಪೆ ಕಲ್ಪಲೆ ನಿಕ್ಲೆಗ್ ದಾದ ಆಸೆ ಉಂಡು ಅವು ಮನ್ಪ್ಲೆ ಏತ ಜನಕ್ಕೆ ಡಾಕ್ಟರ್ಸ್ ಆವಡು ಇಂಜಿನಿಯರ್ಸ್ ಆವಡು ಆಕ್ಟರ್ಸ್ ಆವಡು ಆಕ್ಟ್ರೆಸ್ ಆವಡು ಡಾನ್ಸರ್ ಸಿಂಗರ್ ಆ್ಯಂಕರ್ ಆವಡು ಅಂದ ಆಸೆ ಪುಂಡು ನಿಕ್ಲೆನ ಮನಸ್ಸು ದಾದ ಪನ್ಪುಂಡು ಆ ಬೆಲೆನ ನಿಕುಲ್ ಶ್ರದ್ಧೆ ಭಕ್ತಿಡು ಮನ್ಪ್ಲೆ ನಿಕ್ಲೆಗ್ ಆಟೋಮೆಟಿಕ್ ಆದ ಕಟೀಲ್ ದಪ್ಪೇನ ಆಶೀರ್ವಾದ ಉಂಡು ನನದಾದ ಬೋಡು ಅತ ನಿಕ್ಲೆಗ್ ಏತ್ ಜನಕ್ಕೆ ಮುಲ್ಪ ಹೀರೋ ಆಯ್ರ ಇಷ್ಟ ಉಂಡು ಹೀರೋಯಿನ್ ಆಕ್ಟ್ರೆಸ್ ನಿಕ್ಲೆಗ್ ದಾಲ ಆಯ್ರ ಇಷ್ಟ ಇಜ್ಜ ದಾದ ಯಾರ ಡಾಕ್ಟರ್ಸ್ ಓಕೆ ಇಂಜಿನಿಯರ್ಸ್ ಸಿ ಎ ಪೊಲೀಸ್ ಹಾ ಓಕೆ ಆ್ಯಂಕರ್ ಆಯ್ರ ಏತ್ ಜನಕ್ಕೆ ಇಷ್ಟ ಉಂಡು ಯಾನ್ ಬಚ್ಚಾವ್ ನಾಲ್ ಜನ ಯಾನ್ ಬಚ್ಚಾವ್ ಆ್ಯಂಕರ್ ಆಯ್ರ ಅನ್ನ ಬಚ್ಚಾವ್ ಇರೇಗ ಆ್ಯಂಕರ್ ಆಯ್ರ ಇಷ್ಟ ಉಂಡಾ ಸೂಪರ್ ಸೂಪರ್ ಇತ್ತೆ ಆಲ್ರೆಡಿ ಮಾತಿರ್ಲ ಅಕ್ಕಲಕ್ಕಲ ಯೂಟ್ಯೂಬ್ ಚಾನಲ್ ಅಕ್ಕಲಕ್ಕಲ ಆ್ಯಂಕರ್ ಆತೇರು ಅಕ್ಕಲಕ್ಕಲೇ ವ್ಲಾಗ್ಸ್ ಮನ್ಪೇರು ವಿಡಿಯೋಸ್ ಮನ್ಪೇರು ಆರ್ ಪನ್ನೊಂದಿತ್ತೇರು ಎನ್ನ 1 ಮಿಲಿಯನ್ ಫಾಲೋವರ್ಸ್ ಉಳ್ಳೇರಂದು ತುಕ ಇನಿ ಏತ್ ಜಾಸ್ತಿ ಆಪುಣನ್ ತುಬಾರ ನಿಕುಲೆನ್ನ ಯೂಟ್ಯೂಬ್ ಚಾನಲ್ ಮಾತ ಐ ಸೋ ಸ್ವೀಟ್ ಎಡೆ ಬರ್ಪುಣ ಪ್ರೋಗ್ರಾಮ್ಸ್ ಮಾತ ಥ್ಯಾಂಕ್ ಯು ಸೋ ಮಚ್ ಇಡೆ ಬತ್ತಿನಕ್ಕೆ ಮಸ್ತ್ ಮಸ್ತ್ ಖುಷಿ ಅಂಡ್ ಇಂಚನೆ ನಿಕಲ್ಲ ಮೋಕೆ ನಿಕಲ್ಲ ಪ್ರೀತಿ ಪ್ರೋತ್ಸಾಹ ಏಪಲ ಎಂಕಲ್ಲ ಮಿತ್ತುಪ್ಪೋಡು ಆ್ಯಂಡ್ ಯಾನ್ ಏಪಲ ಲೈಫ್ ಒಂಜಿ ಯಾನ್ ಫಾಲೋ ಮನ್ಪುನು ಏತೆ ಮಲ್ಲ ಪುದರ್ ಮನ್ಪುಡು ನಮ್ಮ ಏತೆ ಕಾಸು ಮನ್ಪುಡು ನಮ್ಮ ಏತೆ ಮಿತ್ತು ಪೋಂಡಲ ನಮ್ಮ ಬೇರುಂಡತೆ ನಮ್ಮ ರೂಟ್ಸ್ನ ನಮ್ಮ ಏಪಲ ಮರೆಪರಬಲ್ಲಿ ಈ ರೂಟ್ಸ್ ಈ ಬೇರಿನ ನಮ್ಮ ಏಪರ ಮರೆಪರಬಲ್ಲಿ ನಾವಿದ್ದ ಜಾಗದಿಂದ ಬೇರೂರಿರುವಂತಹ ಜಾಗದಿಂದ ನಾವು ಗಿಡವಾಗಿ ಮರವಾಗಿ ಬೆಳೆದು ಇನ್ನೊಂದು 10-100 ಜನಕ್ಕೆ ಆ ಮರ ನೆರಳು ಕೊಡೋಷ್ಟು ಲೆವೆಲಲ್ಲಿ ನಾವು ಬೆಳಿಬೇಕು ಅದಕ್ಕೆ ದೊಡ್ಡ ಇನ್ಸ್ಪಿರೇಷನ್ ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನನಗೆ ಅವರು ಅಪ್ಪು ಸರ್ ಫೋಟೋ ಕೊಟ್ಟಾಗಲೂ ನಂಗೆ ತುಂಬ ಖುಷಿ ಆಯಿತು ನನಗೆ ಅವ್ರ ಫೇವ್ರೆಟ್ ಆ್ಯಕ್ಟರ್ ಫೇವ್ರೆಟ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅ ಫೇವ್ರೆಟ್ ಹ್ಯೂಮನ್ ಬೀಯಿಂಗ್ ನಿಕ್ಲಿ ಮಾತಾಡಿರಲಿಲ್ಲ ಇತ್ತೆ ಆರು ಇಜ್ಜಂದಿನ ಪಗ ಏತೋ ಜನಕ್ಕೆ ಓ ಇವ್ರು ಇಷ್ಟೆಲ್ಲ ಸಹಾಯ ಮಾಡಿದಾರ ಅಂತ ನೀವು ತಿಳ್ಕೊಂಡಿದ್ರ ಆರು ಉಪ್ಪುನಾಗನೇ ಎಂಕಲ್ ಕಣ್ಣಾರೆ ತೂತಾರು ಏತು ಜನಕ್ಕೆ ಹೆಲ್ಪ್ ಮಂದೇರು ಪಂಡದು ಸೊ ಎಡ್ಡೆ ಇಂಟೆನ್ಷನ್ ಮನಸ್ಸು ಹಿಡಿದು ಹೆಲ್ಪ್ ಮನ್ಪುಲೆ ಆರು ಅರ್ನ ಅರ್ನ ಕಣ್ಣುಂಡತೆ ಇನ್ನಿಕ್ಕೆ 4 ಜನ ತೂ ಒಂದುಲ್ಲೇರು ಇನ್ನಿಕ್ಕೆ 4 ಜನಕ್ಕೆ ದೃಷ್ಟಿ ತಿಕ್ಕದುಂಡು ವಿಷನ್ ತಿಕ್ಕದುಂಡು ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮ್ಮ ಏಪಲ ಏನ್ವ ಸ್ಟೇಜ್ಗೆ ಬರ್ತದೆ ದಾದ ಮೆಸೇಜ್ ಕೊಡ್ಪ ಪಂಡದು ನಿಮ್ಮಲ್ಲಿ ಎಷ್ಟೊಂದು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ಆ ಇನಿಷಿಯೇಟಿವ್ ನೀವು ಯಾವತ್ತಾದರೂ ತೊಗೊಂಡಿದ್ದೀರಾ ಅಂತ ಎಲ್ಲರೂ
ಐ ಡೊನೇಷನ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ. ಐ ಥಿಂಕ್ ಕಟೀಲಿನ ಈ ಸ್ಕೂಲ್ ಮಕ್ಕಳು ಆ ಇನಿಷಿಯೇಟಿವ್ ತಗೊಳ್ಬೇಕು. ನಾವು ಈ ಜಗತ್ತನ್ನ ಬಿಟ್ಟು ಹೋದ್ಮೇಲೆ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗುತ್ತೆ. ಅದ್ರ ಬದಲು ಇದ್ದಾಗ ನಾವು ಯಾರಿಗೂ ಸಹಾಯ ಮಾಡಲಿಲ್ಲ ಅಂದ್ರು, ಇಲ್ಲದೆ ಇದ್ದಾಗಲಾದ್ರೂ ಯಾರಿಗೂ ಒಂದು ಸಹಾಯ ಆಗಬೇಕಲ್ಲ. ನಮ್ಮ ಮೂಲಕ ಅಥವಾ ನಮ್ಮ ಕಣ್ಣುಗಳು ಈ ಪ್ರಪಂಚವನ್ನು ಬೇರೆಯವರ ಮೂಲಕ ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಇಂಚಿನ ಎಡೆಡ್ಡೆ ಬೇಲಿನ ನಿಕ್ಕಲು ಮಾತಿರಲ್ಲ, ಇನಿಷಿಯೇಟ್ ಮನ್ಪ್ಲೆ ಮಂತ್ವಾರ ಮಾತಿರಲ್ಲ. ಸೂಪರ್ ಎಡ್ಡೆ ಓಡು, ಥ್ಯಾಂಕ್ ಯು ಸೋ ಮಚ್. ನಿಕ್ಕಲ ಪರೀಕ್ಷೆಗೆ ಮಾತಿರಗ್ಲು ಆಲ್ ದ ವೆರಿ ಬೆಸ್ಟ್. ಎಂಜಾಯ್ ದಿಸ್ ಗೋಲ್ಡನ್ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಒಂದು ಪ್ರಶ್ನೆ ಬಿಟ್ಟು, ನನ್ನ ಮದುವೆ ಯಾವಾಗ? ಎಂತ ಅಂದ್ರೆ ಪ್ರಶ್ನೆ ನನ್ನದು, ಈಗ ನೀವಿಷ್ಟು ದೊಡ್ಡ ಆಂಕರ್ ಆಗಿದ್ದೀರಲ್ಲ, ನಿಮ್ಗೆ ಚಿಕ್ಕಿರುವಾಗ ಅಂದ್ರೆ ನಮ್ಮ ಏಜ್ ಅಲ್ಲಿರುವಾಗ ಈ ಪಿ ಯು ಸಿ ಟೆಂತ್ ಅಲ್ಲಿ ಇರುವಾಗ ನಿಮ್ಗೊಂದು ಆಸೆ ಅಂತಿತ್ತ ಅಂದ್ರೆ ನಾನು ಸೆಲೆಬ್ರಿಟಿ ಆಗ್ತೇನೆ ಅಂತ, ಅಥವಾ ನಾರ್ಮಲ್ ಆಗಿ ಲೈಫ್ ಹೋಗ್ತದೆ ಅಂತಿತ್ತ? ನನಗೆ ಕನಸು ಮನಸ್ಸಲ್ಲಿ ಸಹ ಆಸೆ ಇರಲಿಲ್ಲ ನಾನು ಪಾಪ್ಯುಲರ್ ಆಗ್ಬೇಕು, ಆ್ಯಂಕರ್ ಆಗ್ಬೇಕಂತ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ನನಗೆ ಆಸೆ ಇದ್ದದ್ದು ಏರ್ ಹೋಸ್ಟೆಸ್ ಆಗಬೇಕಂತ. ನನ್ನನ್ನು ನೋಡಿ ಎಲ್ಲರು ಹೇಳ್ತಿದ್ರು, ಫಸ್ಟ್ ನೀನು ಹೈಟದಲ್ಲ ಆಮೇಲೆ ಏರ್ ಹೋಸ್ಟೆಸ್ಗೆ ಅಂತ. ಆಗಲೇ ತುಂಬ ಸ್ಟ್ರಿಕ್ಟ್ ಇದ್ರು. ಮತ್ತು ಯಾರೋ ಒಬ್ಬರು ನನಗೆ ಆಸ್ಟ್ರಾಲಜರ್ ಹೇಳಿದರು, ನೀನು ಗಗನದ ಎತ್ತರಕ್ಕೆ ಹೋಗ್ತೇ ಅಂತ. ಆಗ ನನಗೆ ಕನ್ಫರ್ಮ್ ಆಯಿತು ನಾನು ಪಕ್ಕ ಗಗನ ಸಖಿ ಆಗ್ತೇನೆ ಅಂತ. ಅದು ಮತ್ತೆ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ಸ್ವಲ್ಪ ಚಾನ್ಸಸ್ ಕಡಿಮೆ ಉಂಟಂತ. ಮತ್ತು ನಾನು ಸ್ವಲ್ಪ ಮಕ್ಕಳಿಗೆ ಟ್ಯೂಷನ್ಸ್ ಎಲ್ಲ ಕೊಡ್ತಿದ್ದೆ ನಾನು. ಆಗ ನನಗೆ ಅನಿಸ್ತು ನಾನು ಟೀಚರೇ ಆಗ್ತೇನೆ ಅಂತ ಹೇಳಿ. ಮತ್ತು ಟೀಚರ್ ಆಗಲಿಲ್ಲ, ನಾನು ಸ್ವಲ್ಪ ಸ್ಕ್ರಿಪ್ಟ್ ಟೀಚ್ ಮಾಡುವಂಥ ಆ್ಯಂಕರ್ ಅದೇ. ಬಟ್ ಎರಡು ಆಸೆ ಇದ್ದದ್ದು, ಒಂದು ಏರ್ ಹೋಸ್ಟೆಸ್, ಇನ್ನೊಂದು ಟೀಚರ್ ಆಗಬೇಕಂತ. ಖಂಡಿತವಾಗ್ಲೂ ನನಗೆ ಈ ರೀತಿ ಆ್ಯಂಕರ್ ಪಾಪ್ಯುಲರ್ ಆಗಬೇಕಂತ ನನಗೆ ಆಸೆ ಇರಲಿಲ್ಲ. ಇದೆಲ್ಲ ದೇವರು ಕೊಟ್ಟಂಥ ಒಂದು ವರ. ಥ್ಯಾಂಕ್ ಯು. ನಿನ್ನ ಹೆಸರು ಹೇಳಿಲ್ಲ. ಮನ್ವಿತ್. ಮನ್ವಿತ್, ಥ್ಯಾಂಕ್ ಯು. ಈಗ ಎರಡನೇ ಪ್ರಶ್ನೆಗೆ ಉತ್ತರ, ನಿಮ್ಮ ಮದುವೆ ಯಾವಾಗ? ನೀನು ಎಷ್ಟನೇ ಕ್ಲಾಸ್? ಫಸ್ಟ್ ಪಿ ಯು. ನಿನಗೆ ನಂದು ಮದುವೆ ಚಿಂತೆಯಾ? ಅಲ್ಲ, ಮದುವೆ ಅದು ಲಾಸ್ಟ್ ಅಲ್ಲಿ ಆನ್ಸರ್ ಮಾಡ್ತೇನೆ ಆಯ್ತಾ. ಪಾಪ ಹುಡುಗಿ ಬಂದಿದ್ದಾರೆ ಆ ಪ್ರಶ್ನೆ ಕೇಳಲಿಕ್ಕೆ. ಹೇಳಿ ಮ್ಯಾಮ್. ಇದು ಕೊಡಿ ಮ್ಯಾಮ್. ನೀವು ಇಷ್ಟು ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೀರಾ, ಮತ್ತೆ ಎಷ್ಟೊಂದು ಕಾರ್ಯಕ್ರಮಗಳು ಆಂಕರಿಂಗ್ ಮಾಡಿದಿರಲ್ಲ ಮ್ಯಾಮ್, ನಿಮ್ಗೆ ಆಕ್ಟಿಂಗ್ ಇಷ್ಟನಾ ಅಥವಾ ಆಂಕರಿಂಗ್ ಮಾಡೋದಾ? ಓನ್ಲಿ ಆಂಕರಿಂಗ್. ಯಾಕಂದ್ರೆ ನಾನು ಆಕ್ಟಿಂಗ್ ಮಾಡಿದ ಒಂದು ಪಿಕ್ಚರ್ ಸಹ ಓಡ್ಲಿಲ್ಲ. ಅದು ಥಿಯೇಟರಿಂದ ಜನ ಓಡಿದ್ದಾರೆ, ಪ್ರೊಡ್ಯೂಸರ್ ಓಡಿದ್ದಾರೆ, ವಿನಃ ಪಿಕ್ಚರ್ ಅಂತೂ ಓಡ್ಲೇ ಇಲ್ಲ. ಆಗವೇ ನನಗೆ ಗೊತ್ತಾಯ್ತು ನಿಕ್ಕೊಂದು ಆಪುಜಿ ಅಂತ ಹೇಳಿ. ಆ್ಯಂಕರಿಂಗ್ ಮಾತ್ರ ನಾನು ಚಂದ ಮಾಡೋದಷ್ಟೇ, ನನಗೆ ಆ್ಯಕ್ಟಿಂಗ್ ಅಂತ ಹೇಳಿದರೆ ನನಗೆ ಬರುವುದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ತೇನೆ, ಆ್ಯಂಕರಿಂಗ್ ಮಾಡ್ತೇನೆ, ಬಟ್ ಆ್ಯಕ್ಟಿಂಗ್ ಅದೆಲ್ಲ ತುಂಬ ಅದು ದೊಡ್ಡ ವಿಷಯ ಅದು ಆ್ಯಕ್ಟಿಂಗ್ ಎಲ್ಲ ಅದೆಲ್ಲ. ಇತನ ಇಲ್ಲಿ ನಮ್ಮ ತುಳು ನಾಟಕಗಳಲ್ಲಿ ಎಲ್ಲ ಕಾಪಿಕಾಡ್ ಸರ್, ಭೋಜರಾಜ್ ಸರ್, ವಾಮನ್ ಜೋರ್ ಸರ್, ಇವರೆಲ್ಲ ಎಷ್ಟು ಚಂದ ಚಂದ ಆ್ಯಕ್ಟ್ ಮಾಡ್ತಾರೆ. ಅವ್ರದ್ದು ಡ್ರಾಮಾ ಎಲ್ಲ ನೋಡೋಂಗೆ ನಂಗೆ ಖುಷಿ ಆಗ್ತದೆ. ಬಟ್ ನನಗೆ ಆ್ಯಕ್ಟಿಂಗ್, ನನಗೆ ನೆನಪುಂಟು ನಾನು ಸ್ಕೂಲಲ್ಲಿ ಸಹ ಒಂದು ಡ್ರಾಮಾ ಒಂದು ಸ್ಕಿಟ್ ಮಾಡಲಿಲ್ಲ, ಡ್ಯಾನ್ಸೇ ಮಾಡಿದ್ದು, ಆ್ಯಂಕರಿಂಗೇ ಮಾಡಿದ್ದು, ಅದಕ್ಕೆ ನಾನು ಅದೇ ಮಾಡುದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮ್ಯಾಮ್, ನೀವು ಹೇಳಿದ್ರಿ ಪುನೀತ್ ರಾಜ್ಕುಮಾರ್ ಸರ್ ನಿಮ್ಮ ಸ್ಫೂರ್ತಿ ಅಂತ ಹೇಳಿ. ಅವರನ್ನು ನೀವು ಫಸ್ಟ್ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಎಂಥ ಫೀಲಿಂಗ್ ಇತ್ತು ಅಂತ, ಫಸ್ಟ್ ಅವರನ್ನು ಮೀಟ್ ಮಾಡುವಾಗ? ನಾನು ಅಪ್ಪು ಸರನ್ನು ಫಸ್ಟ್ ಇಷ್ಟಪಟ್ಟಿದ್ದು ಅವರ ಡ್ಯಾನ್ಸ್ಗೋಸ್ಕರ, ಯಾಕೆಂದರೆ ನನಗೆ ಡ್ಯಾನ್ಸ್ ತುಂಬ ಇಷ್ಟ. ಅವರು ತಾಲಿಬಾನ್ ಅಲ್ಲ ನಟ ಆ ಸಾಂಗ್ ನೋಡಿ ನಾನು ಯಾರು ಮಾರು ಕನ್ನಡ ಹೆಚ್ಚಿನ ಒಂದು ಡ್ಯಾನ್ಸ್ ಮನ್ಫೇರ್ ಸೂಪರ್ ಮನ್ಫೇರ್ ಅಂತ ಹೇಳಿ ನಂಗೆ ಖುಷಿ ಆಯಿತು. ಸೊ ನಾನು ಬ್ಯಾಂಗ್ಳೂರಿಗೆ ಆ್ಯಂಕರ್ ಆಗಲಿಕ್ಕೆ ಹೋದಾಗ ಸಹ ನಂಗೆ ಎವರು ಸಿಗಲಿಲ್ಲ. ನಾನು ನಮ್ಮ ನಿಮಗೆಲ್ಲರಿಗೆ ಸಹ ಗುರು ಕಿರಣ್ ಸರ್ ಗೊತ್ತಲ್ವಾ, ನಮ್ಮ ಊರಿನವರೇ, ಮಂಗಳೂರಿನ ಸೂಪರ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ನಾನು ಸ್ಟೇಜಲ್ಲಿ ನಿಂತು ಬೆಂಗಳೂರಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ಮೊದಲ ಗುರುನೇ ನಮ್ಮ ಗುರು ಕಿರಣ್ ಸರ್ ಅವರು, ಅವರೇ ನನಗೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದು. ಸೊ ನನ್ನ ಕಡೆಯಿಂದ ಗುರು ಕಿರಣ್ ಸರ್ಗೆ ಒಂದು ಚಪ್ಪಾಳೆ ಬರಬೇಕು ಪ್ಲೀಸ್. ಸೊ ನಾನು ಗುರು ಕಿರಣ್ ಸರ್ ಹತ್ರ ಹೋಗಿ ಹೇಳ್ತಿದ್ದೆ, ಗುರುಜಿ ಹೆಂಗೆ ಓರ 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 ಯಾನ್ ಪುನೀತ್ ಸರ್ ಅಂತ ಓಡು ಓರ ಅಂತ ಹೇಳಿ ಅವ್ರು ಹಾ ಹಾ ಕ ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಿದ್ರು. ಹಂಪಿ ಉತ್ಸವ ನಡೀತಿತ್ತು, ಇದೇ ರೀತಿ ಒಂದು ವೇದಿಕೆ. ಆ ಮೂಲೆಯಲ್ಲಿ ನಾನು ಆ್ಯಂಕರ್. ನನಗಿಂತ ಮುಂಚೆ ಇತ್ತೀಚೆಗೆ ದಿವಂಗತರಾದಂಥ ಅಪರ್ಣಾ ಮ್ಯಾಡಮ್ ಅವರು ನಿರೂಪಣೆ ಮಾಡ್ತಾಯಿದ್ರು. ಕನ್ನಡದ ನಿರೂಪಣೆ ಅಂದರೆ ಮತ್ತೊಂದು ಹೆಸರೇ ಅಪರ್ಣಾ ಮ್ಯಾಡಮ್ ಅವರು. ನಾವೆಲ್ಲ ಅವರ ಧೂಳಿನ ಸಮ ನಿಜವಾಗ್ಲು. ಅವರನ್ನು ಕಳ್ಕೊಂಡು ನಿಜವಾಗ್ಲೂ ನಾವು ಬಹಳ ದುರದೃಷ್ಟವಂತರು. ಬಟ್ ಆ ದಿವಸ ಅವರು ನಿರೂಪಣೆ ಮಾಡ್ತಿದ್ರು, ನನ್ನ ಹಿಂದೆ ಒಬ್ಬರು ವ್ಯಕ್ತಿ ನಿಂತಿದ್ರು.
ನಿಲ್ತಾ ಅಪ್ಪ ಎಂಥ ಕನ್ನಡ ಪದಗಳು ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿದ್ರು. ನಾನು ಈ ವಾಯ್ಸ್ ಕೇಳಿ ಎಲ್ಲೆಲ್ಲವ ಕೇಳಿದಿನಲ್ಲ ಅಂತ ಹೀಗೆ ನೋಡುವಾಗ ಹೀಗೆ ಅವರು ನನ್ನ ಹಿಂದೆ ನಿಂತಿದ್ರು. ಪುನೀತ್ ರಾಜ್ಕುಮಾರ್ ಸರ್, ನನ್ನ ಕೈಯಲ್ಲಿದ್ದ ಎಲ್ಲ ವಸ್ತುವನ್ನು ಬೀಳಿಸಿದ್ದೇನೆ ನಾನು ಸರ್ ಅಂತ ಹೇಳಿ ಅವರು ಹಾಯ್ ಹೇಗಿದ್ದೀರಾ, ನಿಮ್ಮ ಹೆಸರೇನು? ಆಗ ನಾನು ಅಷ್ಟು ಫೇಮಸ್ ಇರಲಿಲ್ಲ, ನನ್ನ ಹೆಸರು ಅನುಶ್ರೀ ಅಂತೆಲ್ಲ ಹೇಳಿ ಪರಿಚಯ ಮಾಡಿಕೊಟ್ಟೆ. ಅದಾದ ನಂತರ ಅವ್ರ ಹತ್ರ ಹೇಳಿದೆ ನಾನು, ಸರ್ ನಿಮ್ಮ ಹತ್ರ ನಾನು ಲೈಫಲ್ಲಿ ಒಂದು ಫೋಟೋ ತೊಗೋಬೇಕು, ನೀವು ನನ್ನ ಫೇವ್ರೇಟ್ ಹೀರೋ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅವರೇ ಕರೆದು ಗುರು ಕಿರಣ್ ಸರ್ಗೆ ಹೇಳಿ ನನಗೆ ಅವರು ಫಸ್ಟ್ ಫೋಟೋ ಕೊಟ್ಟರು. ಅದು ನನ್ನ ಹತ್ರ ಇವತ್ತಿಗೂ ಇದೆ. ನಾನು ಬ್ಲ್ಯಾಕ್ ಸಾರಿ ಹಾಕಿದ್ದೀನಿ, ಅವರು ವೈಟ್ ಶರ್ಟ್ ಹಾಕಿದ್ದಾರೆ. ಅವರನ್ನು ನೋಡಿದಾಗ ಒಬ್ಬ ರಿಯಲ್ ಲೈಫ್ ಹೀರೋನ ನೋಡ್ದಂಗೆ ಆಯಿತು ನನಗೆ. ಬರೀ ರೀಲ್ ಲೈಫ್ ಹೀರೋ ಅಲ್ಲ, ಸಿನಿಮಾ ಹೀರೋ ಅಲ್ಲ, ರಿಯಲ್ ಲೈಫಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಹೀರೋ ಆಗಬೇಕು ಅಂತ ನಾನು ಅವರನ್ನು ನೋಡಿ ಕಲಿತಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಆ ಪ್ರಶ್ನೆ ಕೇಳಿದ್ದಕ್ಕೆ. ಮ್ಯಾಮ್, ನೀವು ಇಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗೆ ಎಲ್ಲ ಹೋಸ್ಟ್ ಮಾಡ್ತಿಲ್ಲ ಮ್ಯಾಮ್, ನಾವು ಕೂಡ ಹಾಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ನಾವು ಮಂಗಳೂರಲ್ಲಿ ಇದ್ದೇ ಆ ರೀತಿ ಆಗ್ಬೋದು, ನಾವು ಬೆಂಗಳೂರಿಗೆ ಬರಬೇಕಾ ಮ್ಯಾಮ್? ಇಲ್ಲ, ಆ್ಯಕ್ಚುಲಿ ನಾನು ಮಂಗಳೂರಿಂದವೇ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಫಸ್ಟ್ ಆ್ಯಂಕರಿಂಗ್ ಮಾಡಿದ್ದೆ ನಮ್ಮ ಟಿ ವಿ, ನಮ್ಮ ಕುಡ್ಲಡು. ಅದಕ್ಕಿಂತ ಮುಂಚೆ ನಾನು ನನ್ನ ಸ್ಕೂಲಲ್ಲಿ ಆ್ಯಂಕರಿಂಗ್ ಮಾಡಿದ್ದು. ನಿಮ್ಮ ಮೊದಲ ವೇದಿಕೆ ಸಿಗೋದೇ ನಿಮಗೆ ಶಾಲೆಗಳಲ್ಲಿ. ಮೇಡಮ್ ಹೇಳ್ತಿದ್ರು, ಅವರ ನಿರೂಪಣೆ ಕೂಡ ಶಾಲೆಯಿಂದವೇ ಶುರು ಆದದ್ದು, ಯಾರೊಬ್ಬರು ಟೀಚರ್ ಗುರುತಿಸಿದ್ದು. ಸೊ ನೀವು ಎಲ್ಲಿರ್ತೀರಾ ಆ ವೇದಿಕೆಯನ್ನು ನಿಮ್ಮದಾಗಿಸ್ಕೊಳ್ಬೇಕು. ವೇದಿಕೆಯನ್ನು ನೀವು ಹುಡ್ಕೊಂಡು ಹೋಗೋಕ್ಕಿಂತ ಹೆಚ್ಚಾಗಿ ನೀವಿರೋ ಜಾಗನೇ ನಿಮ್ಮ ವೇದಿಕೆ ಮಾಡಿ ನಿಮ್ಮನ್ನು ಹುಡ್ಕೊಂಡು ಜನ ಬರೋ ಥರ ಮಾಡ್ಕೋಬೇಕು. ಸೊ ಎಲ್ಲಿ ಬೇಕಾದ್ರೂ ನೀವು ಆ್ಯಂಕರಿಂಗ್ ಶುರು ಮಾಡ್ಬೋದು. ಮೈಕ್ ಒನ್ ಮಂತ್ಲಿ ಫಸ್ಟ್ ದಾದಾ ಇದು ಇಷ್ಟವಾದ ಪದ್ಯ ಯಾಮ್ ಪನ್ ಪ್ಯಾಂಡ ಪದ್ಯ ಪನ್ಲೇನ್ ಪಂಡ್ರೆ ಬಲ್ಲಿ ಪ್ಲೀಸ್ ಎನ್ನ ದೊಂಡೆ ಪೋತುಂಡು ಎಂಕ್ ಮಸ್ತ್ ಫೇವ್ರೇಟ್ ಸಾಂಗ್ ಪಂಡ ಬೊಂಬೆ ಹೇಳುತ್ತೈತೆ ಎಂಕ್ ಬರ್ಪು ಜೇರು ಸಿಂಗರ್ ಎನ್ನೊಟ್ಟಿಗೆ ಪದ್ಯ ಪಂಡ್ರೆ ಜಲ ಪೊಂಡ್ಲ ಬಲೆ ಅವು ನಿಕ್ಲಿ ಎನ್ನ ಬಲೆ ಯಾನ್ ದೂರಡ್ ಮೈಕ ಪತ್ವೆ ದಾಯಪಂಡ ನಿಜವಾದ್ಲೆ ಎಂಕ ದೊಂಡೆ ಗರ 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 ಆತನು ರೆಡಿ 3 2 1 ಬೊಂಬೆ ಹೇಳುತ್ತೈತೆ ನಿಕುಲ್ಲ ಪನ್ ಪಾರು ಓಕೆನಾ ಹಾ 3 2 1 ಸ್ಟಾರ್ಟ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಲ್ಲಿಂದು ಆರಾಧಿಸುರ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ 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 ರಾಜಕುಮಾರ ಥ್ಯಾಂಕ್ ಯು ಅಕ್ಕ ಫಸ್ಟ್ ಮಲ್ಲ ಫ್ಯಾನ್ ಇರ್ನ ಥ್ಯಾಂಕ್ ಯು ಇರೇನ ಫ್ಯಾನ್ ಒಂದು ಪದ್ಯ ಎಸಿ ಫ್ಯಾನ್ ಒಂದು ಪದ್ಯಕ್ಕೆ ಏನ್ ದೈವಕಲ ಇರ್ ಫ್ಯಾನ್ ಪಂಡ ಇರ್ ರಿಯಲ್ ಫ್ಯಾನ್ ಆಂಕರಿಂಗ್ ಗೆ ಫ್ಯಾನ್ ಆ ಓಕೆ ಅಪಂಡ ಓಕೆ ಆಯ್ತ ಗೊತ್ತಂಡಿ ಅದು ಕ್ವಶನ್ ಮದತ್ ಕೊಂಡಿ ಇರೇಂತು ಸತ್ಯ ಕ್ವಶನ್ ಮದತ್ ಕೊಂಡಿ ದಾದ ಪಂಡಿ ರೆಕಾರ್ಡ್ ಒಂದು ಪಂಡರತೆ ಅನುಪನ್ ಪಿನ ಪುದರ್ಗೆ ಫುಲ್ ಪವರ್ ಉಂಟು ಎನ್ನ ಪುದರ್ ಅನುಪಮ ಅಂದ್ ಸೊ ಎಕ್ ಅವೇ ಕ್ವಶನ್ ಅವೇ ಎಂಕ್ ನೆಕ್ಸ್ಟ್ ಧನುಶ್ರೀ ಅದು ಇದೆ ಗೆಸ್ಟ್ ಅದು ಬರಡುಂದಂಡ ಕಟೀಲದ್ದು ಬೆಂಗಳೂರಿಗು ಎಂಚ ಪಯಣ ಬೊಕ ದಾದಪುರ ಇರೋ ಸ್ಟೆಪ್ ದೆತ್ತಾರೆ ಆಂಕರ್ ಅವರೇ ಈತ್ ಫೇಮಸ್ ಅವರೇ ಅಂದ್ ಅನುಪಮನ ಎನ್ನು ಪುದರ್ ಆಕ್ಚುಲಿ ಕನ್ನಡ ಅನುಪಮ ಪಂಡದ ರಟ್ಟು ಜನ ಆಂಕರ್ಸ್ ವಂಡರ್ಫುಲ್ ಕೆಲವರ ನಮ್ಮ ಲೈಫ್ ಎನ್ನಿನ ವಿಷಯ ನಮ್ಮ ಎನ್ನಿಲಕ ಆ ಪೂಜಿ ಓಕೆನಾ ಲೈಫ್ ಏಪಲ ನಮಕ್ಕ ಸರ್ಪ್ರೈಸ್ ಮಾಡ್ಕೊಂಡು ನಮ್ಮ ಡೆಸ್ಟಿನೇಷನ್ ಒಡೆ ಪೋಪ ಹೆಂಗೆ ಗೊತ್ತಿಜಿ ಎನ್ನ ಆ ಮೈಂಡ್ಡೇ ಇತ್ತಿಜಿ ಲೈಫ್ ಡೇ ಯಾನೊಂದು ಟಿ ವಿಡ್ ಆ್ಯಂಕರ್ ಅಪ್ಪ ಎಂದು ಎನ್ನದ ಇತ್ತಿಜಿ ಯಾನು ನಮ್ಮ ಟಿ ವಿಡ್ ಆಕಿ ಪಂಡೇರು ಇರೇಗೊಂತಂತೆ ಪಾಕೆಟ್ ಮನಿ ತಿಕ್ಕೊಂಡು ಬಂದ ಅವಾಗ ಭಯಂಕರ ಬಂಗ ಹೆಂಗೆ ಆ್ಯಂಡ್ ಟ್ಯೂಷನ್ ಮಾತ ಕೊರೊಂದಿತ್ತೆ ಐದೊಂದು 10 ರೂಪಾಯಿ ಜಾಸ್ತಿ ತಿಕ್ಕೊಂಡ ತ ಪಂಡದಿ ಆ ನಮ್ಮ ಟಿ ವಿಡ್ ಆ್ಯಂಕರಿಂಗ್ ಮನ್ಪುನಾಗ ಒಂದು ಕಾಲೇಜ್ ಫಂಕ್ಷನ್ಗೆ ಈ ಟಿ ವಿ ದಕ್ಕುಲ್ ಬರ್ತೀನಪ್ಪಗೆ ಅನ್ ಪಾತೇರ್ ನಿಂಚನೆ ನಿಕುಲ್ ಮಾತ ಮುಲ್ ಪಾತೇರು ಅರತ್ತ ಆ್ಯಂಕರಿಂಗ್ ಅಂತೂದು ಏರ್ ಅಕೆಂಡೇರ್ ಚೆನ್ನಾಗಿ ಮಾತಾಡ್ತೀಯಾ ಬೆಂಗಳೂರಿಗೆ ಬರ್ತೀಯಾ ಈ ಟಿ ವಿಗೆ ಬರ್ತೀರಾ ಅಂತ ಹೇಳಿ ಯಾನು ಪೋದು ಪಿರ ಬರೋಡತ್ತ ಯಾನ್ ಅಲ್ಪನೇ ಸೆಟ್ಲ್ ಆಗ್ಬಲಕ್ಕ 4 ಸೂಟ್ಕೇಸ್ಲ ಪತೊಂಬೋಯ್ ಯಾನ್ ಅಲ್ಪನೇ ನಾನು ಅಂದ್ ಪೋದಲ್ಪ ಆ್ಯಂಕರಿಂಗ್ ಶುರು ಮನ್ಪುನಾಗ ಹಾಕಲ್ ಬಂಡೇರ್
ನಿಮ್ಮ ಕನ್ನಡ ಇಲ್ಲಿ ತುಂಬ ಚಾನೆಲ್ಗಳಿಗೆ ಬಹಳ ಕಷ್ಟ ಆಗುತ್ತೆ, ಯಾಕಂದರೆ ಮಂಗಳೂರು ಕನ್ನಡ ಸ್ವಲ್ಪ ನಾವು ನುಂಗಲ್ಲ, ಪದಗಳನ್ನು ನುಂಗಲ್ಲ, ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಎಲ್ಲ ಪದಗಳನ್ನು ಬಿಡಿಸಿ ಮಾತಾಡ್ತೀವಿ. ಅಲ್ಲಿ ಮಾಸ್ ಕನ್ನಡ ಸ್ವಲ್ಪ, ಅಲ್ಲಿ ಕನ್ನಡ ಸ್ಲ್ಯಾಂಗ್ ಎಲ್ಲ ಬೇರೆ, ಇಲ್ಲಿ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳಿದರು. ಮತ್ತೆ ಒಂದೂವರೆ ತಿಂಗಳು ಕಷ್ಟಪಟ್ಟು ಅಲ್ಪ ಒಂದು ಚಿಪ್ಸ್ ಮಾರ್ನ ಎಡ್ದಿಂಚ ಪತ್ತದ ತರಕಾರಿ ಮಾರ್ನಾಯ್ ಫ್ರೂಟ್ಸ್ ಮಾರ್ನಾಯ್ ಮಾತಾಡಲ್ಲ ಕಡ ಪಾತೆದ್ದು ಪಾತೆದ್ದು ಯಾನು ಅಲ್ಪದ ಕನ್ನಡ ಕಲ್ತೀನಿ, ಬ್ಯಾಂಗ್ಳೂರ್ ಕನ್ನಡ ಸ್ಲ್ಯಾಂಗ್ ಏನು ಕಲ್ತದ್ದು ಯಾನ್ ನಿರುಪಕಿ ಆಯ್ನಿ. ಸ್ಟೆಪ್ಸ್ ದಾಲಜ್ಜಿ ಇಲ್ಲಡೆ ಸೂಟ್ ಕೇಸ್ ದೇತೋನಿ ಬಸ್ ಮಿತಾರಿನಿ ಕಂಡಿಪಾಡಿನಿ ಬೆಂಗಳೂರು ಜೆತ್ತಿನಿ ಆಂಕರ್ ಆಯ್ನ ಆತೆ ಅವು ಸ್ಟೆಪ್ ಇರೋಗೋಸ್ಕರ. ಥ್ಯಾಂಕ್ ಯು ಕೊರಡು, ಥ್ಯಾಂಕ್ ಯು ಸುಭಾಷಿತಗಳು. ಥ್ಯಾಂಕ್ ಯು ಅನುಪಮ, ನಂಬರ್ ಲ ಕೊಡ್ತೀರಿ ಯಾನ್ ಆಂಕರಿಂಗ್ ರಜೆ ಪಾಡಿಬೇಕ ಇರೇನ ಲೆಪ್ಪನ್. ಥ್ಯಾಂಕ್ ಯು. ಹಾಯ್, ನನ್ನ ಕ್ವಶನ್ ನಿಮಗೆ, ಸಾರಿ ನೀವು ಕೇಳುವ ಮುಂಚೆ ಎಲ್ಲರಲ್ಲೂ ಸಾರಿ, ಐ ಥಿಂಕ್ ಇದು ಮಕ್ಕಳು ಕೇಳ್ತಿದ್ದಾರೆ ಅಂತ, ಸಾರಿ ಸಾರಿ ಬೋರ್ ಆದ್ರೆ. ನೀವು ಯಾವುದೇ ಪ್ರೋಗ್ರಾಮಿಗೆ ಹೋದ್ರೆ ಕೂಡ ಅಪ್ಪು ಸರ್ ಮತ್ತೆ ಅಪರ್ಣಾ ಮ್ಯಾಮ್ ಬಗ್ಗೆ ಹೇಳ್ತಿರ್ತೀರಾ, ಯಾಕೆ? ಅಪರ್ಣಾ ಮ್ಯಾಮ್ ಯಾಕೆ ಅಂತಂದರೆ ನಿರೂಪಣೆಗೆ ಅವರೊಂದು ತಾಯಿ ಇದ್ದ ಹಾಗೆ, ಈ ಕ್ಷೇತ್ರಕ್ಕೆ ಕಟೀಲ್ ದುರ್ಗಾ ಪರಮೇಶ್ವರಿ ಹೇಗೆ ತಾಯಿ, ನಿರೂಪಣೆಗೆ ಅವರೇ ನಿಜವಾದ ತಾಯಿ. ಆ್ಯಂಡ್ ಕೆಲವೊಮ್ಮೆ ಮಕ್ಕಳು ಯಾವಾಗಲೂ ನಾನು ಅದೇ ಹೇಳ್ದಲ್ಲ ಆಗ ಮಾತಾಡ್ಬೇಕಾದ್ರೆ ನಮ್ಮ ಬೇರುಗಳನ್ನು ಮರಿಬಾರ್ದು ಅಂತ ಹೇಳಿ, ನಿರೂಪಣೆಗೆ ಅವ್ರ ತಾಯಿ ಆದರೆ ವ್ಯಕ್ತಿತ್ವಕ್ಕೆ ಮತ್ತೊಂದು ಪ್ರತಿರೂಪನೇ ಪುನೀತ್ ರಾಜ್ಕುಮಾರ್ ಸರ್. ಸೊ ನಾವು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ವ್ಯಕ್ತಿಗಳನ್ನು ಮಾತಾಡಿದಾಗ ಅವರ ಬಗ್ಗೆ ಹೇಳಿದಾಗ ಎಲ್ಲವೂ ಒಳ್ಳೆಯದಾಗುತ್ತೆ. ಸೊ ನನ್ನ ಪ್ರಕಾರ ಅವರೆಲ್ಲ ದೊಡ್ಡ ಪವರ್ಸ್, ನಾನು ಐ ವಿಲ್ ಆಲ್ವೇಸ್ ರಿಮೆಂಬರ್ ಎಲ್ಲ ವೇದಿಕೆಗಳಲ್ಲಿ. ಆ್ಯಂಡ್ ನಾನು ಫ್ಯಾನ್ ಅಲ್ಲ ಅಪ್ಪು ಸರ್ದು ಹಾಗೆ. ಥ್ಯಾಂಕ್ ಯು ಅಂಡ ಪೋಡಯಾನ ಅಲ್ಪ ಕುಲ್ವೆ. ಓಕೆ.